ರೀ, ಸ್ಕಂದನ್ ಹೆಂಡತಿ ಪಾಪ ಹೊರಗಡೆ ಪ್ರತ್ಯೇಕವಾದ ರೂಮಲ್ಲಿ ಒಂಟಿಯಾಗಿದ್ದು ಅಭ್ಯಾಸ ಇಲ್ಲ ಅನ್ಸುತ್ತೆ. ಒಂದೇ ದಿನಕ್ಕೆ ನೋಡಿ, ನಿದ್ದೇನೂ ಮಾಡದೆ ಎಷ್ಟೊಂದು ಪಾಡ್ಪಟ್ಲು. ರೀ, ನಾವು ಯಾಕ್ರಿ ಈ ಪದ್ಧತಿನ ಬದಲಾಯಿಸಬಾರ್ದು? ಈಗ ಹಳ್ಳಿಯಲ್ಲಿ ಕೂಡ ಎಷ್ಟೋ ಮನೆಗಳಲ್ಲಿ ಈ ಪದ್ಧತಿ ಇಲ್ಲ. ನಮ್ಮಲ್ಲಿ ಇದೆಯಲ್ಲ, ಮುಂದೆನೂ ಇರುತ್ತೆ. ಬದುಕೋದಕ್ಕೆ ಏನ್ ಬೇಕೋ ಅಷ್ಟು ತಿಳುವಳಿಕೆನ ವಿದ್ಯೆ ಮೂಲಕ ಎಷ್ಟು ಮಾತ್ರ ಬೇಕೋ ಅಷ್ಟನ್ನ ನಾವು ಕೊಟ್ಟಿದ್ದೀವಿ ನಮ್ಮ ಮಕ್ಕಳಿಗೆ. ನನ್ನ ಕಾಳಜಿ ಆತಂಕದ ಬಗ್ಗೆ ಅವಳಿಗೆ ಗೊತ್ತಿಲ್ಲದೆ ಇರಬಹುದು. ಹಾಗಾಗಿ ನನ್ನ ಆಲೋಚನೆಗೆ ವಿರುದ್ಧವಾಗಿ ತನ್ನ ಗಂಡನ್ನ ಎಳ್ಕೋಬಾರದು ಅನ್ನೋದಕ್ಕೋಸ್ಕರನೇ ಕಡಿಮೆ ವಿದ್ಯೆ ಕಲ್ತಿರುವಂತಹ ಹೆಣ್ಮಕ್ಳನ್ನ ನಮ್ಮ ಮನೆಗೆ ಸೊಸೆಯ ಕರ್ಕೊಂಡಿರೋದು. ಶಂಕರಿ, ಇದು ಯಾಂತ್ರಿಕ ಯುಗ, ಎಲ್ಲದಕ್ಕೂ ಒಂದೊಂದು ಯಂತ್ರ ಬಂದಿದೆ. ಬಟ್ಟೆ ಒಗೆಯೋದಕ್ಕೆ, ಹಿಟ್ಟು ರುಬ್ಬೋದಕ್ಕೆ, ಕಾಫಿ ಮಾಡೋದಕ್ಕೆ, ಎಲ್ಲದಕ್ಕೂ. ಹಾಗಾಗಿ ಸೋಮಾರ್ತನ ಜಾಸ್ತಿ ಆಗ್ತಾ ಇದೆ, ಮಧ್ಯ ವಯಸ್ಸಿನಲ್ಲೇ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಇದೆಲ್ಲ ತೊಂದರೆಗಳಾಗಬಾರ್ದು ಅಂತಾನೆ ನಮ್ಮನೆಗೆ ಯಾವ ರೀತಿಯಾದ ಯಂತ್ರವನ್ನು ತರಬಾರ್ದು ಅಂತ ನಾನು ಹೇಳಿದ್ದೆ. ನಮ್ಮನೆ ಹೆಣ್ಮಕ್ಳೆಲ್ಲ ತಿಂಗಳೆಲ್ಲ ಕೆಲಸದಲ್ಲಿ ಮುಳುಗ ಹೋಗ್ಬಿಟ್ಟಿರ್ತಾರೆ, ಅದರಿಂದ ಅವ್ರಿಗೆ ವಿಶ್ರಾಂತಿ ಬೇಕು. ಯಾಕೆ ಅಂತ ಅಂದ್ರೆ, ಇಂಥ ಸಮಯದಲ್ಲಿ ಅವ್ರಿಗೆ ಹೊಟ್ಟೆ ನೋವು, ಬೆನ್ನು ನೋವು, ಸೊಂಟ ನೋವು ಇದೆಲ್ಲ ಬರ್ತಾ ಇರುತ್ತೆ. ಹೇಳಿದ್ಯಾ ತಾನೆ, ಅದಕ್ಕೆ ವಿಶ್ರಾಂತಿ ಬೇಕು ಅಂತ ಹೇಳಿದೀಯಾ. ಇನ್ನು ನಮ್ಮ ಪೂರ್ವಜರು ಪ್ರತ್ಯೇಕವಾಗಿ ಯಾಕೆ ಹೆಣ್ಮಕ್ಳನ್ನ ಇಟ್ಟಿದ್ರು ಅದ್ರ ಬಗ್ಗೆ ಮಾತಾಡೋದ್ಬೇಕು. ನನ್ನ ನಂಬಿಕೆನೇ ಬೇರೆ, ಹೆಣ್ಮಕ್ಳು ಪ್ರತ್ಯೇಕವಾಗಿದ್ರೇನೆ ಅವ್ರಿಗೆ ವಿಶ್ರಾಂತಿ ಸಿಗೋದು. ಇಲ್ಲದೇ ಇದ್ರೆ ಏನಾಗುತ್ತೆ ಅಂತ ಅಂದ್ರೆ, ಅವ್ಳಿಗೆ ಯಾವಾಗಲೂ ಮನಸ್ಸು ಬರುತ್ತೆ, ಕೆಲಸ ಮಾಡ್ತಾ ಇದ್ದವಳಲ್ವಾ, ನಾನು ಇನ್ನೇನಾದ್ರು ಕೆಲಸ ಮಾಡಬೇಕು ಅನ್ನಿಸ್ಬೋದು. ಇಲ್ಲದೇ ಇದ್ರೆ ಸಂಸಾರ ಜಂಜಾಟದಿಂದ ಹೈರಾಣ ಆಗ್ಬೋದು. ಅದಕ್ಕೆ ಹೇಳ್ತಾ ಇರೋದು, ಇದು ಏನು ನಡೀತಾ ಇದೋ ಅದು ಸರಿಯಾಗಿದೆ, ಯಾವ ಪದ್ಧತಿನೂ ಬದಲಾವಣೆ ಮಾಡೋದು ಬೇಡ. ಆಯ್ತಾ? ಇದೆಲ್ಲ ಇವಾಗ ಕಷ್ಟ ಅನ್ನಿಸ್ತಾ ಇರ್ಬೋದು ಅವಳಿಗೆ, ಹೋಗ್ತಾ ಹೋಗ್ತಾ ಬೇರೆಲ್ಲರ ಥರ ಅವಳು ಸರ್ ಹೋಗ್ತಾರೆ. ಅರ್ಥ ಆಯ್ತಾ? ನೀನು ತಲೆ ಕೆಡಿಸ್ಕೋಬೇಡ. ಅಜ್ಜಯ್ಯ ಹೇಳ್ತಿರೋದು ಸರಿಯಾಗೇ ಇದೆ ಅಲ್ವಾ? ಇದ್ರ ಮೇಲೂ ನಾನು ಅಂದ್ಕೊಂಡಿದ್ದನ್ನ ಮಾತಾಡಕ್ ಹೋದ್ರೆ ತಪ್ಪಾಗುತ್ತೆ. ಸ್ಕಂದ, ಅಜ್ಜಯ್ಯ ಏನಾದ್ರೂ ಮಾತಾಡೋದಿದ್ಯಾ? ಏನೂ ಇಲ್ಲ ಅಜ್ಜಯ್ಯ, ಅದು ಹೋಟ್ಲಿಗೆ ಹೊರಟಿದ್ದೆ, ಅದಕ್ಕೆ ಹೇಳೋಗೋಣ ಅಂತ ಬಂದೆ ಅಷ್ಟೆ. ಸರಿ, ಸಿಕ್ಕಿದ್ದು ಒಂದು ಚಾನ್ಸು ಮಿಸ್ ಆಯ್ತಲ್ಲ. ಇಂಥದ್ದು ಇನ್ನೊಂದು ನೋರು ಸಿಗುತ್ತೆ, ತಲೆ ಕೆಡಿಸ್ಕೋಬೇಡ. ಸ್ಕಂದ, ನೀನು ಅಜ್ಜಯ್ಯ ಹತ್ರ ಮಾತಾಡಬೇಕು ಅಂತ ಹೋಗಿದ್ ನೋಡಿ ಗಾಬರಿ ಆಗ್ಬಿಟ್ಟಿದ್ದು ಕಣ. ಆದರೆ ನೀನು ಅವ್ರ ಮೇಲೆ ಇಟ್ಟಿರೋ ಗೌರವ ನೋಡಿ ತುಂಬ ಖುಷಿ ಆಯ್ತು. ನಿನ್ನ ಟೈಮ್ ಆಯಿತು, ನೀನು ಹೊರಡು. ಸರಿ ಚಿಕ್ಕಪ್ಪ. ದೇವ್ರೆ, ಅಪ್ಪಯ್ಯ ಮತ್ತು ಸ್ಕಂದನ ಸಂಬಂಧ ಮೂರು ಕಾಲ ಹೀಗೆ ಇರಲಿಲ್ಲಪ್ಪ. ಸರ್ಸು, ಒಂದಿನಕ್ಕೆ ನನಗೆ ವಿಪರೀತ ಕಷ್ಟ ಆಗೋಯ್ತು. ಇನ್ನು ಎರಡು ದಿನ ಹೇಗೆ ಕಳೆಯೋದು? ಸರ್ಸು, ಏನಾದರೂ ಹೇಳೆ. ಹಾಂ, ದಾರಿ ಸಿಕ್ತು. ಏನು? ಇಷ್ಟು ದಿನ ಮೂರು ಹೊತ್ತು ಮನೆ ಕೆಲಸ ಮಾಡ್ಕೊಂಡೇ ಕಳೆದೋಗ್ತಿತ್ತು. ಒಂದಿನಕ್ಕೂ ನ್ಯೂಸ್ ಪೇಪರು, ಟಿವಿ ನ್ಯೂಸು ನೋಡೋಕ್ಕೆ ಆಗ್ತಿರ್ಲಿಲ್ಲ. ಈಗ ಹೇಗಿದ್ರು ಫ್ರೀ ಆಗಿದ್ದೀನಲ್ಲ, ನ್ಯೂಸ್ ಪೇಪರ್ ಓದ್ತೀನಿ.
ಹೇಗಿದ್ರು ಈ ಮನೆಗೆ ನ್ಯೂಸ್ ಪೇಪರ್ ತರಿಸ್ತಾರಲ್ವಾ? ನಾನೇ ಗಮನಿಸಿಲ್ಲ ಅನ್ಸುತ್ತೆ. ಸರ್ ಸು, ನನ್ ನ್ಯೂಸ್ ಪೇಪರ್ ತಂದ್ಕೊಡ್ತೀಯಾ? ವರು, ಈ ಮನೆಯಲ್ಲಿ ಪೇಪರ್ ಎಲ್ಲ ತರಿಸಲ್ಲ. ಯಾಕೆ? ಅದು ಅದು ಅರ್ಥ ಆಯ್ತು ಬಿಡು. ಮನೆ ಹೆಂಗಸರೆಲ್ಲ ದಿನ ಇಡೀ ಮನೆ ಕೆಲಸ ಮಾಡಿ ಸುಸ್ತಾಗಿರ್ತಾರೆ, ಇನ್ನ ನ್ಯೂಸ್ ಪೇಪರ್ ಓದೋಕೆ ಟೈಮ್ ಎಲ್ಲ ಇರುತ್ತೆ ಅಂತ ತರಿಸಿರಲ್ಲ ಅನ್ಸುತ್ತೆ. ಆದ್ರೂ ಹೋಟೆಲಿಗಂತೂ ತರಿಸ್ಲೇಬೇಕಲ್ವಾ? ಹೇಗಿದ್ರು ಸ್ಕಂದ ಅವ್ರು ಓದೇ ಓದ್ತಾರಲ್ವಾ? ಸ್ಕಂದಣ್ಣ ಪೇಪರ್ ಓದಲ್ಲ ಅಂದ್ರೆ ಯಾಕೆ ಅಂತ ಕೇಳ್ತಾಳೆ. ಮಾತ್ ಮಾತ್ಗೂ IAS ಮಾಡ್ಬೇಕು ಅಂತಿರೋಳ್ಗೆ 9th ಕ್ಲಾಸ್ ಓದಿರೋರ್ ಜೊತೆಗೆ ಮದ್ವೆ ಮಾಡಿಸಿರೋದು ಅಂತ ಗೊತ್ತಾಗ್ಬಿಟ್ರೆ ಇವಳ ಮನ್ಸು ಒಡ್ದೋಗುತ್ತೆ. ನನ್ ಕೈಯಲ್ಲಿ ಸತ್ಯ ಹೇಳಕ್ ಆಗಲ್ಲ. ಜೀವದ ಗೆಳತಿಗೆ ಸುಳ್ಳು ಹೇಳೋ ಮನ್ಸು ಇಲ್ಲ. ನನಗೇನ್ ಮಾಡ್ಲಿ? ಅಯ್ಯೋ, ನಾನ್ ನೋಡು, ಮನೆ ಕೆಲ್ಸ ಎಲ್ಲ ಹಂಗೆ ಬಿದ್ದಿದೆ. ಎಲ್ಲ ಮುಗಿಸಿ ಆಮೇಲೆ ನಿನ್ನ ಹತ್ರ ಬರ್ತೀನಿ. ಅಯ್ಯೋ ಸಾರಿ ಕಣೆ, ಮನೆ ಕೆಲ್ಸ ಮಾಡ್ತಿದ್ದೋಳ್ನ ಕರೆದು ನಾನಿಲ್ಲಿ ಹರಟೆ ಹೊಡ್ಕೊಂಡು ಕೂತಿದ್ದೀನಿ. ಅಯ್ಯೋ ಪರವಾಗಿಲ್ಲ ಬಿಡು, ನಿಂಗೆ ಇನ್ನೊಂಚೂರು ತಿಂಡಿ ತರಲ? ಬೇಡ ಸಾಕು. ಅಮ್ಮಂದ್ರೆ ಅಪ್ಪಣೆ ಆಯ್ತು, ಅದಕ್ಕೆ ತಗೊಂಬಂದೆ. ಈ ಸಮಯದಲ್ಲಿ ಹೇಗಿದ್ರು ನಿಮಗೆ ಮಸಾಲೆ ಉಪ್ಪು ಖಾರ ಕಮ್ಮಿ ಇರೋ ಊಟ ಸಿಗುತ್ತಲ್ಲ, ಅದಕ್ಕೆ ಹಣ್ಣು ತಿಂದಾದ್ರೂ ಶಕ್ತಿ ಬರ್ಲಿ ಅಂತ ತಗೊಂಡ್ ಬಂದೆ. ಪರವಾಗಿಲ್ವೇ, ತುಂಬಾ ತಿಳ್ಕೊಂಡ್ಬಿಟ್ಟಿದ್ದೀರಾ. ಎಲ್ಲ ನಮ್ಮ ಅಮ್ಮಂದ್ರ ಕೃಪೆ. ಕೆಲ್ಸಕ್ಕೆ ಹೊರಟಿದ್ದೆ, ಇದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಸರಿ, ನಾನಿನ್ ಹೊರಡ್ತೀನಿ. ಸ್ಕಂದವ್ರೆ, ಮನೆಗ್ ಬರ್ತಾ ಪೇಪರ್ ತರಕಾಗುತ್ತಾ? ಪೇಪರ್ರಾ? ಓ, ನನ್ ಬಟ್ಟೆ ಜೋಡ್ಸೋಕ್ಕೂ ಮುಂಚೆ ಕಬೋರ್ಡ್ ಅಲ್ಲಿ ಚಿಕ್ಕು ದೊಡಮ್ಮ ಪ್ರಣತಿ ಕೆಳಕ್ ಪೇಪರ್ ಹಾಸ್ತಾರಲ್ಲ, ಹಂಗೆ ಇವ್ರಿಗೂ ಬಟ್ಟೆ ಕೆಳಕ್ ಹಾಕೋಕೆ ಪೇಪರ್ ಕೇಳ್ತಿದಾರೆ ಅನ್ಸುತ್ತೆ. ಸರಿ, ತಂದ್ಕೊಟ್ಟೆ ಹೋಟ್ಲಿಗೆ ಹೋಗ್ತೀನಿ. ಬಾರ ಚೋಟ. ಎಲ್ಲ ತರದ ಹಣ್ಣು ತಂದ್ಬಿಟ್ಟಿದಾರೆ. ಇಷ್ಟೆಲ್ಲ ನಾನು ಒಬ್ಳೆ ತಿನ್ನಕ್ ಆಗುತ್ತಾ? ರೇಡಿಯೇಟರ್ ಏನು ಇಷ್ಟೊಂದು ಹೀಟ್ ಆಗೋಗಿದೆ? ಹೋಟ್ಲಿಗೆ ಹೋಗಿ ನೀರಾದ್ರೂ ಇಸ್ಕೊಂಬರೋಣ. ಮಾತಾಡ್ತಾ